ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಾಂದ್ವಿಕಾ. ನಾನು ನೈಪುಣ್ಯ ಸ್ಕೂಲಲ್ಲಿ 7ನೇ ತರಗತಿ ಓದ್ತಾ ಇದ್ದೀನಿ. ಇವತ್ತು ನನ್ನ ಕತೆ ಹೆಸರು ಕಾವೇರಿ ಮತ್ತು ಕಳ್ಳ. ಕಾವೇರಿ ವಿಜಯನಗರದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಭೂಮಿಯ ಹೆಸರಲ್ಲಿ ಅವಳ ಹತ್ರ ಬರಡು ಭೂಮಿ ಇರುತ್ತೆ. ಅವಳಿಗೆ ಅದರಲ್ಲಿ ವ್ಯವಸಾಯ ಮಾಡೋದಕ್ಕಾಗಲ್ಲ. ಅದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತಾಳೆ. ಆದರೆ ಒಂದು ದಿವಸ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಕಾವೇರಿ ಹತ್ರ ಬರ್ತಾನೆ. ಏನಂತ, ಅಕ್ಕ ತಂಗಿ, ಇಲ್ಲಿ ಬರಡು ಭೂಮಿಲಿ ನೀನು ಏನಂತ ವ್ಯವಸಾಯ ಮಾಡ್ತೀಯ, ಇದನ್ನು ಮಾರೋದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕಾವೇರಿ ಏನು ಮಾತಾಡೋದಿಲ್ಲ, ನಾನೇ ಇದನ್ನು ಕೊಂಡ್ಕೋತೀನಿ 1,000 ಚಿನ್ನದ ನಾಣ್ಯಕ್ಕೆ ಅಂತ. ಆಗ ಕಾವೇರಿ ಒಪ್ಪಲ್ಲ, 2,000 ಚಿನ್ನದ ನಾಣ್ಯ ಕೊಡ್ತೀನಿ ನಿನಗೆ, ಆಗಲೂ ಒಪ್ಪಲ್ಲ. ಆಗ ಕಾವೇರಿ ಹೇಳ್ತಾಳೆ, ಅಣ್ಣ ಇದು ನಮ್ಮ ತಾತ ಮುತ್ತಾತನ ಕಾಲದ್ದು ಹೊಲ ಇದು ಅಣ್ಣ, ನನಗೆ ಮಾರೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಅವನು ಕೇಳ್ತಾನೆ ಏನಕ್ಕೆ ಅಂತ. ಆಗ ಕಾವೇರಿ ಹೇಳ್ತಾಳೆ, ಅಣ್ಣ ತಾತ ಮುತ್ತಾತ ಕಾಲದವರೆಲ್ಲ ಇಲ್ಲಿ ನಿಧಿ ಅಡಗಿಟ್ಟಿದ್ದಾರೆ, ಅದಕ್ಕೆ ನೋಡಿ ನನ್ನ ಗಂಡಂಗೆ ಗೊತ್ತಾಗಿರೋದ್ರಿಂದ ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ, ಅದಕ್ಕೆ ಅಣ್ಣ ಅಂತ ಹೇಳಿದಾಗ, ಹೌದಾ, ಇದನ್ನು ಯಾರಿಗೂ ಹೇಳಬೇಡ ಅಂತ ಕಾವೇರಿ ಹೇಳ್ತಾಳೆ. ಅದಕ್ಕೆ ಚಂಪಕ್ಕು ಆಯಿತು ಅಂತ ಒಪ್ಕೋತಾನೆ. ಆದರೆ ಚಂಪಕ್ಕೊಬ್ಬ ಕಳ್ಳಾಗಿದ್ದ. ಆಗ ಕಾವೇರಿ ಅನ್ಕೋತಾಳೆ, ಈ ಬರಡು ಭೂಮಿನ ಯಾರೂ ತಗೊಳ್ಳಲ್ವಲ್ಲ, ಇದ್ಯಾಕೆ ವ್ಯಕ್ತಿ ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ದಾನೆ ಈ ಬರಡು ಭೂಮಿನ ಅಂತ. ಆದರೆ ಚಂಪಕ್ ಏನಂತ ಇತ್ತು ಅಂದರೆ, ಕಾವೇರಿ ಹೊಲದಿಂದ ದೇವಸ್ಥಾನದಲ್ಲಿರೋ ನಿಧಿನ ಎತ್ಕೊಬೇಕು ಅಂತ. ಆಗ ರಾತ್ರಿ ಏನು ಮಾಡ್ತಾನೆ ಚಂಪಕ್ಕು, ಮತ್ತೆ ಕಾವೇರಿ ಹೊಲಕ್ಕೆ ಬಂದು ಕಾವೇರಿ ಹೊಲನ ಹಗಿತಾನೆ. ಆದರೆ ಅವಳು ನಿಧಿನೇ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಾನೆ, ಅಲ್ಲಿ ನಿಧಿನೇ ಇರಲಿಲ್ಲ. ಆಗ ಅದು ನಾಳೆಗೆ ಕಾವೇರಿ ಬಂದು ನೋಡಿದಾಗ ಎಲ್ಲ ಆಗದಿರುತ್ತೆ. ಕಾವೇರಿ ಗಂಡ ಕೇಳ್ತಾನೆ, ಇದೇನಿದು ಈ ಬರುಭೂಮಿಲಿ ಇದೇನು ಈ ಥರ ಆಗಿದೆ ಅಂತ. ಆಗ ಕಾವೇರಿ ಅಷ್ಟು ದಿವಸ ಶ್ರಮಪಟ್ಟು ಮಾಡಿದ ಕೆಲಸನ ಆ ಕಳ್ಳನ ಹತ್ರ ಒಂದೇ ದಿವಸಕ್ಕೆ ಮಾಡಿಸ್ಬಿಟ್ಲು. ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಫಸಲು ಬಂತು. ಆ ಫಸಲು ಬಂದು ಮಾರಿದ ದುಡ್ಡಿಗೆಲ್ಲ ಕಾವೇರಿ ಹೊಸ ಸೀರೆ, ಒಡವೆ ಮತ್ತು ಅವಳ ಗಂಡಂಗೆ ಬೇಕಾಗಿರುವಂಥ ಹಾಸಿಗೆನೂ ತೊಗೊಂಡ್ಳು. ಆಗ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಚಂಪಕ್ ವಿಜಯನಗರಕ್ಕೆ ಬರ್ತಾನೆ. ಆದರೆ ಬಂದಾಗ ಅವನು ಆಶ್ಚರ್ಯದಿಂದ ನೋಡ್ತಾನೆ, ಇದೇನಿದು ನನ್ನ ತಂಗಿ ಏನು ಹೊಸ ಸೀರೆ ಒಡವೆ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ ಅಂತ. ಆಗ ಇವನು ವೇಷ ಬದಲಾಯಿಸ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ಅವನು ಬಾಕ್ಲು ತಟ್ಟಿದಾಗ ಕಾವೇರಿಯವ್ರ ಗಂಡ ಬಂದು ಓಪನ್ ಮಾಡ್ತಾನೆ, ಬಾಕ್ಲನ್ನ ತೆಗಿತಾನೆ. ತೆಗ್ದಾಗ ಏನು ಹೇಳ್ತಾನೆ ಅಂತಂದರೆ, ನಾನು ದಾರಿ ಹೋಗ ಈ ರಾತ್ರಿ ಕಳಿಬೇಕಾಗಿತ್ತು, ಇಲ್ಲೇ ಕಳಿತೀನಿ, ಬೆಳಗ್ಗೆ ಆದ ತಕ್ಷಣವೇ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಆಗ ಕಾವೇರಿಗೆ ಅನುಮಾನ ಬರುತ್ತೆ, ಇದ್ಯಾಕೆ ಅಂತ. ಆಗ ಅವಳು ಅವನು ಕೈಯಲ್ಲಿ ಹಾಕೊಂಡಿರೋ ಉಂಗುರ ನೋಡ್ತಾನೆ. ಆ ಉಂಗುರ ನೋಡಿದಾಗ ಕಾವೇರಿ ಅನಿಸುತ್ತೆ, ಇದು ಅದೇ ಕಳ್ಳ ಅಲ್ವಾ ಇವನು ಅಂತ. ಆಗ ಗೊತ್ತಾಗುತ್ತೆ, ಓ ಇವನು ಆ ಕಳ್ಳ ಅಂತ. ಆಗ ಅವಳು ಆ ಗಂಡಂಗೆ ಹೇಳಿ ಬಾಕ್ಲನ್ನ ಇದು ಮಾಡ್ತಾಳೆ. ಆಗ ಬಾಕ್ಲನ್ನ ಮುಚ್ಚಿದ ತಕ್ಷಣವೇ ಏನು ಹೇಳ್ತಾಳೆ ಜೋರಾಗಿ ಅಂದರೆ, ದೀ ನೀವು ಇವತ್ತು ನಾವು ಚಿಕ್ಕಮ್ಮನ ಮನೆಗೆ ಹೋಗಬೇಕಲ್ವಾ, ನನಗೆ ಗೊತ್ತು ನೀವು ನಿಮ್ಮ ಒಡವೆ ವಸ್ತ್ರದ ಮೇಲೆ ತುಂಬ ಭಯ ಇದೆ ಅಂತ. ಆಗ ಕಾವೇರಿ ಏನಂತಾಳೆ ಅಂತಂದರೆ, ನೀವು ತಲೆ ಕೆಡಿಸ್ಕೋಬೇಡಿ, ನಾವು ಗೋಡೆಲ್ಲೇ ಅಡಗಿಟ್ಟಿದ್ದೀನಿ ಅಂತ. ಆಗ ಚಂಪಕ್ ಕೇಳಿಸ್ಕೊಂಡು ಏನು ಮಾಡ್ತಾನೆ, ಅವನು ಮಲ್ಕೊಂಡು ಬಿಡ್ತಾನೆ ಅಲ್ಲೇ. ಆಗ ಕಾವೇರಿ ಬಾಕ್ಲು ಹಾಕೊಂಡು ಹೋಗಿ ಚಿಕ್ಕಮ್ಮನ ಮನೆಗೆ ಹೊರಟ ತಕ್ಷಣ ಏನು ಮಾಡ್ತಾನೆ, ಈ ಚಂಪಕ್ ಬಂದು ಅವಳು ಬಾಕ್ಲು ಹೊಡೆದು ಗೋಡೆ ಎಲ್ಲ ಹೊಡೆದಾಕ್ತಾನೆ. ಆದರೆ ಗೋಡೆಯಲ್ಲಿ ಇಲಿ ಇರುವೆಗಳೆಲ್ಲ ಸಿಗುತ್ತೆ. ಆಗ ಅದು ನಾಳೆ ಕಾವೇರಿ ಬಂದು ನೋಡಿದ ತಕ್ಷಣ ಅವಳ ಮನೆ ಎಲ್ಲ ಬಿದೋಗಿರುತ್ತೆ. ಆಗ ಗೊತ್ತಾಗುತ್ತೆ, ಓ ಈ ಅಡ್ಡೇ ಕಳ್ಳ ಈ ನನ್ನ ಮನೆಯೆಲ್ಲ ಹೊಡೆದಾಕಿದ್ದಾನೆ ಅಂತ. ಆದರೆ ಕಾವೇರಿ ಗಂಡಂಗೆ ತುಂಬ ಬೇಜಾರಾಗುತ್ತೆ, ನಾವು ಎಲ್ಲಿರೋದು ಹೇಗಿರೋದು ಅಂತ. ಆಗ ಕಾವೇರಿ ಹೇಳ್ತಾಳೆ, ನಮ್ಮ ಮನೆ ಹೆಂಗೋ ಪಾಳು ಬಿದ್ದೋಗಿತ್ತು, ಈ ಪಾಳು ಬಿದ್ದೋಗಿರೋದಕ್ಕೆ ನಾವು ಹೆಂಗೋ ಹೊಡೆಸೇ ನಾವು ಹೊಸ ಮನೆ ಕಟ್ಟಬೇಕಾಗಿತ್ತು, ಅದ್ರ ಬದಲು ನಾವು ದುಡ್ಡಿಲ್ಲದೆ ನಾವು ಈಗ ಕಟ್ಟಿದೀವಲ್ಲ ಹೊಡೆಸಿದೀವಲ್ಲ ಅದಕ್ಕೆ ಅಂತ ಹೇಳಿದಾಗ, ಆಮೇಲೆ ಹೊಡೆದಾದ್ಮೇಲೆ ಕಾವೇರಿ ಹೊಸ ಮನೆ ಕಟ್ಟಿಸ್ತಾಳೆ. ಮತ್ತೆ ಚಂಪಕ್ ವಿಜಯನಗರಕ್ಕೆ ಬರ್ತಾನೆ, ಅವಳು ಹೊಸ ಮನೆ ನೋಡ್ತಾನೆ, ಇದೇನು ಮತ್ತೆ ಹೊಸ ಮನೆ ಕಟ್ಟಿಸ್ತಾಳಲ್ಲ ಅಂತ ವೇಷ ಬದಲಾಯಿಸ್ಕೊಂಡು ಬಳೆ ಮಾರೋನ್ ಥರ ಬರ್ತಾನೆ. ಆಗ ಕೇಳ್ತಾನೆ, ತಂಗಿ ನಿನಗೆ ಬಳೆ ಬೇಕಾ ಅಂತ. ಆಗ ಗೊತ್ತಾಗುತ್ತೆ ಕಾವೇರಿಗೆ, ಓ ಇವನು ಅದೇ ಕಳ್ಳ ಅಲ್ವಾ ಬಂದಿರೋದು ಮತ್ತೆ ಅಂತ. ಆಗ ಬಳೆ ಬೇಕಾ ಅಂತ ಕೇಳಿದಾಗ ಅವಳು, ಇರು ನಾನು ತುಂಬ ಬಳೆ ತೊಗೋಬೇಕು ಅಣ್ಣ ಅಂತ ಹೇಳಿದಾಗ, ಇವಳು ಏನು ಮಾಡ್ತಾಳೆ, ನಾನು ದುಡ್ಡು ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಕಾಡು ಕಡೆ ಹೋಗ್ತಾಳೆ.
ಕಾಡಲ್ಲಿ ಎಲ್ಲ ಮರದಲ್ಲೂ ಕೈ ಹಾಕಿ ಹಾಕಿ ದುಡ್ಡಿದ್ಯಾ ದುಡ್ಡಿದ್ಯಾ ಅಂತ ನೋಡ್ತಾಳೆ. ಚಂಪಕ್ಕು ಇದೇನು ಇವಳು ಏನು ಓದ್ಲು, ನಾನು ನೋಡ್ಬೇಕಲ್ಲ ಇವಳ ಹತ್ರ ಎಷ್ಟು ದುಡ್ಡಿದೆ ಅಂತ ಚಂಪಕ್ಕು ಹೋಗ್ತಾನೆ. ಆಮೇಲೆ ಕಾವೇರಿ ಅವಳ ಮನೆ ತಲುಪಕ್ಕಿಂತ ಮುಂಚೆ ಚಂಪಕ್ ಬಂದು ತಲುಪಿರ್ತಾನೆ. ಆಗೇನಾಗುತ್ತೆ, ಚಂಪಕ್ ಬಂದ ತಕ್ಷಣನೇ ಸಿಕ್ತ ದುಡ್ಡು ಅಂತ ಕೇಳ್ತಾನೆ ಕಾವೇರಿಗೆ. ಕಾವೇರಿ ಹೇಳ್ತಾಳೆ, ಅಣ್ಣ ಇನ್ನೂ ಸಿಕ್ಕಿಲ್ಲ, ನಂಗೆ ಎಲ್ಲಿಟ್ಟಿದ್ದೀನಿ ನನಗೆ ಮರ್ತೋಗಿದೆ ಅಣ್ಣ ಅಂತ. ಆಗ ನಾನು ಮುಂದಿನ ಸತಿ ತಗೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಾವೇರಿ ಹೊರ ಹೋಗುವಾಗ ಅವನು ಹೇಳ್ತಾನೆ ಚಂಪಕ್ಕು, ಇರು ತಂಗಿ ನೀನು ಇದನ್ನ ಹಿಡ್ಕೋ ನಾನು ಹೊರಡ್ತೀನಿ ಅಂತ. ಇವನು ಕಾಡು ಕಡೆ ಹೋಗ್ತಾನೆ. ಕಾಡು ಕಡೆ ಹೋಗಿ ಎಲ್ಲ ಮರದಲ್ಲೂ ಕೈ ಹಾಕಿದಾಗ ಒಂದು ಮರದಲ್ಲಿ ಕೆಂಪಿರುವೆ ಇರುತ್ತೆ, ಇನ್ನೊಂದು ಮರದಲ್ಲಿ ಹಾವು, ಇನ್ನೊಂದು ಮರದಲ್ಲಿ ಜೇನು ಗುಂಪೆ ಇರುತ್ತೆ. ಆಗ ಕಾವೇರಿಯವ್ರ ಗಂಡ ಬಂದು ಕೇಳ್ತಾನೆ, ಇದ್ಯಾಕೆ ಇವನು ಇಷ್ಟೊಂದು ಬಳೆ ಕೊಟ್ಬಿಟ್ಟು ಹೊರಟೋದ ಅಂತ. ಆಗ ಕಾವೇರಿ ಹೇಳ್ತಾಳೆ, ಅಯ್ಯೋ ಅವನ ಆಯಸ್ ಮುಗಿಬೋದು, ಹೊರ್ತು ಮರಗಳ್ದಲ್ಲ, ಅಲ್ಲಿ ದುಡ್ಡಿದ್ರೆ ತಾನೇ ಅವ್ನು ದುಡ್ಡು ಎತ್ಕೊಳ್ಳೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಚಂಪಕ್ ವಿಜಯನಗರ ಬಿಟ್ಟು ಹೊರಟೋಗ್ತಾನೆ. ಈ ಕತೆ ನೀತಿ ಏನಪ್ಪ ಅಂತ ಅಂದರೆ, ಬುದ್ಧಿವಂತಿಕೆ ಒಂದಿದ್ದರೆ ಎಲ್ಲನೂ ಗೆಲ್ಬೋದು. ಓಕೆ, ಈ ಸ್ಟೋರಿ ಇಷ್ಟ ಆಗಿದ್ದರೆ ನೆಕ್ಸ್ಟ್ ಸ್ಟೋರಿ ಜೊತೆ ನಾನು ನಿಮ್ಗೆ ಬರ್ತೀನಿ. ಥ್ಯಾಂಕ್ ಯು.